ಸಾಯಿ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ. ಸಾಯಿ ಟಿವಿ ಜಿಲ್ಲಾ ಸುದ್ದಿಗೆ ಸ್ವಾಗತ. ಭಾರತೀಯ ಸೇನೆಯಲ್ಲಿ 20 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಮಂಡ್ಯ ತಾಲೂಕಿನ ಕೊತ್ತತ್ತಿ ಗ್ರಾಮದ ನಿವೃತ್ತ ಸೈನಿಕ ಸತೀಶ್ ಅವರನ್ನು ನಗರದಲ್ಲಿ ಅದ್ಧೂರಿಯಾಗಿ ಸ್ವಾಗತಿಸಲಾಯಿತು. ಬೆಂಗಳೂರಿನಿಂದ ರೈಲಿನಲ್ಲಿ ಆಗಮಿಸಿದ ಯೋಧನನ್ನು ಪಟಾಕಿ ಸಿಡಿಸುವ ಮೂಲಕ ಬರಮಾಡಿಕೊಂಡರು. ನಂತರ ಬೆಳ್ಳಿರಥದ ಮೂಲಕ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದರು. ಇದೇ ವೇಳೆ ನಿವೃತ್ತ ಯೋಧ ಡಿ ಸತೀಶ್ ಮಾತನಾಡಿ, 20 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿರುವುದು ನನಗೆ ಸಂತಸ ತಂದಿದೆ. ಸೇವೆಯಿಂದ ನಿವೃತ್ತಿ ಹೊಂದಿ ಬಂದಂತಹ ನನಗೆ ನನ್ನ ಸ್ನೇಹಿತರು ಅದ್ದೂರಿ ಸ್ವಾಗತ ನೀಡಿರುವುದು ತುಂಬಾ ಸಂತೋಷವಾಗಿದೆ ಎಂದರು. ಈ ನಿಮ್ಮ ಎಲ್ಲ ಖುಷಿ ನೋಡ ನಮಗೆ ಸಂಬಂಧ, ನೀವೆಲ್ಲ ನಮ್ಗೆ ಗೌರವ ಕೊಡ್ತಿರೋದು ಭಾರತೀಯ ಸೇನೆ ಮತ್ತು ಭಾರತಕ್ಕಾಗಿ ಇರುವಂಥ ಒಂದು ಹೆಮ್ಮೆಯನ್ನು ನೀವು ತೋರಿಸ್ತಾ ಇದ್ರೆ, ಹಾಗಾಗಿ ನಾನು ಇನ್ಸ್ಟೇಟ್ ಮಾಡ್ತೀನಿ. ನಾನು ಭಾರತ್ ಮಾತಾಕಿ ಜೈ ಸುಖಾರ್ಥ. ಇಂಡಿಯನ್ ಆರ್ಮಿಗೆ ಒಂದು ಭಾಳ ಒಂದು ಗೌರವ ಇದೆ, ಅದು ಇಂಡಿಯನ್ ಆರ್ಮಿಗೆ ನಾನು ಒಂದು ಜೈಯನ್ನು ಮಾಡಬೇಕು. ಭಾರತ್ ಮಾತಾಕಿ ಜೈ, ಭಾರತ್ ಮಾತಾಕಿ ಜೈ, ಭಾರತ್ ಮಾತಾಕಿ ಜೈ. ನಾವು ಫಸ್ಟು ಸಿಕ್ಕಿಮ್ಮಲ್ಲಿದ್ದೆ, ಐ ಎಲ್ ಟುಡೆ, ಅದಾದಮೇಲೆ ರಾಜಸ್ಥಾನ, ಪಂಜಾಬು, ಜೆ ಅಂಡ್ ಕೆ ಎಲ್ಲ ಒಂದು 7-8 ಲೊಕೇಶನ್ ನಾವು ಕಟ್ ಮಾಡಿದ್ವಿ. ಯೋಧ ಡಿ ಸತೀಶ್ ನನ್ನ ಕುರಿತು ನಿಂಗೇಗೌಡ ಮಾತನಾಡಿದರು. ಎಸ್ಎಲ್ಸಿ ರಿಟೈರ್ಡ್ ಆಗಿ ಬಂದಂತ ಸತೀಶ್ ಅವ್ರನ್ನ ಮಂಡ್ಯಕ್ಕೆ ಸ್ವಾಗತ ಮಾಡಬೇಕು ಅಂತೇಳಿ ನಮ್ಮ ನಾಗರಿಕರ ಹಿತರಕ್ಷಣಾ ವೇದಿಕೆ ಮತ್ತು ಗೌತಮ ಬುದ್ಧ ಸ್ವಸಹಾಯ ಸಂಘದ ಸದಸ್ಯರನ್ನ ತೀರ್ಮಾನ ಮಾಡಿ ಇವತ್ತು ಅವ್ರನ್ನ ಅದ್ದೂರಿಯಾಗಿ ಸ್ವಾಗತ ಮಾಡ್ತಾ ಇದ್ದೀವಿ. ನಮ್ಮ ಭಾರತೀಯ ಸೇನೆಯಲ್ಲಿ ಯಾಕೆಂದ್ರೆ ನಾವು ನೆಮ್ಮದಿ ಇಲ್ಲಿ ಮಲಗಿರ್ತೀವಿ, ಅಗಲಿರುವವರು ದುಡಿತಾ ಇರ್ತಾರೆ. ಅವ್ರಿಗೆ ನಾವು ರಿಟೈರ್ಡ್ 20 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಬಂದಿರೋರಿಗೆ ನಾವು ಒಂದು ಗೌರವಪೂರ್ವಕ ಅದು ವಂದನೆಗಳು ಅರ್ಪಿಸ್ಬೇಕು. ಅರ್ಪಿಸೋ ಉದ್ದೇಶದಿಂದ ನಾವು ನಮ್ಮ ಸ್ನೇಹಿತರೆಲ್ಲ ಸೇರಿ ಇವತ್ತು ಅವ್ರನ್ನ ಬರಮಾಡ್ಕೊಳ್ತಾಯಿದ್ದೀವಿ. ನಿವೃತ್ತಿ ಜೀವನ ಅವ್ರಿಗೆ ಸುಖಕರವಾಗಿರಲಿ, ಚೆನ್ನಾಗಿರಲಿ. ಆ ದೇವರು ಅವ್ರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಕೊಟ್ಟು ಈ ದೇಶ ಸೇವೆ ಮಾಡೋಕ್ಕೆ ಸಕಾಲ ಅನುಕೂಲ ಮಾಡ್ಕೊಳ್ಳಿ ಅಂತ ದೇವರು ಕೇಳ್ಕೊಳ್ತೀವಿ. 64ನೇ ಕನ್ನಡ ರಾಜ್ಯೋತ್ಸವ ಸಮಾರಂಭ ಎಲ್ಲೆಡೆ ಸಂಭ್ರಮ ಸಡಗರದಿಂದ ಸಾರ್ವಜನಿಕರು ಆಚರಿಸುತ್ತಿದ್ದಾರೆ. ಇಂತಹ ಸಂಭ್ರಮ ಸಡಗರ ಪಾಂಡವಪುರ ಪಟ್ಟಣದ ಪೊಲೀಸ್ ಠಾಣೆ ಪಕ್ಕದಲ್ಲಿರುವ ಮಾಮು ಟೀ ಅಂಗಡಿಯಲ್ಲಿ ಕನ್ನಡಮಯವಾಗಿದೆ. ಪಾಂಡವಪುರ ಮಾಮು ಟೀ ಸ್ಟಾಲ್ ಮಾಲೀಕ ಮಾಮು ಸುಸೈರಾಜ್ ಅವರಿಗೆ ಸೇರಿದ ಟೀ ಅಂಗಡಿಯಲ್ಲಿ ಕನ್ನಡ ಭಾಷೆಗೋಸ್ಕರ ಹೋರಾಟ ಮಾಡಿದ ಮಹಾನ್ ನಾಯಕರ ಭಾವಚಿತ್ರವನ್ನು ಅಂಟಿಸಿ ಪ್ರದರ್ಶನ ಮಾಡುವ ಮೂಲಕ ವಿನೂತನ ಕನ್ನಡ ಅಭಿಮಾನವನ್ನು ಮೆರೆದಿದ್ದಾರೆ. ಮಾಮು ಟೀ ಅಂಗಡಿಯ ಮಾಲೀಕ ಮಾಮು ಸುಸೈರಾಜ್ ರವರು ಮೂಲತಃ ಕ್ರೈಸ್ತ ಧರ್ಮಕ್ಕೆ ಸೇರಿದ್ದು ಮಾತೃಭಾಷೆ ತಮಿಳು ಆಗಿರುತ್ತಾರೆ. ಆದರೂ ಸಹ ಕನ್ನಡ ಭಾಷೆ ಬಗ್ಗೆ ಅಪಾರ ಅಭಿಮಾನ ಇಟ್ಟುಕೊಂಡು ಟೀ ಅಂಗಡಿಯಲ್ಲಿ ಕನ್ನಡ ಭಾಷೆಯ ಮಹನೀಯರ ಫೋಟೋ ಪ್ರದರ್ಶಿಸಿ ಪ್ರತಿದಿನ ಎಲ್ಲಾ ಕನ್ನಡ ಭಾಷೆಯ ದಿನಪತ್ರಿಕೆ ಹಾಕಿಸಿಕೊಂಡು ಕನ್ನಡ ಭಾಷೆ ಕುರಿತು ಹಾಡುಗಳನ್ನು ಕನ್ನಡಾಭಿಮಾನಿಗಳಿಗೆ ಕಳಿಸುತ್ತಾ ಕನ್ನಡ ಭಾಷೆಯ ಅಭಿಮಾನಿಗಳಿಗೆ ಮತ್ತಷ್ಟು ಮೆರುಗು ತಂದುಕೊಟ್ಟಿರುವುದು ಸಾರ್ವಜನಿಕರಲ್ಲಿ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಕನ್ನಡ ರಾಜ್ಯೋತ್ಸವದ ಮಾಮು ಟೀ ಸ್ಟಾಲ್ ಅಂಗಡಿಯಲ್ಲಿ ವಿಶೇಷವಾದ ಭಾವಚಿತ್ರಗಳು ಕುವೆಂಪುರ ಆಗಿರ್ಬೋದು, ಗಿರಿಕನ್ನಡ ಆಗಿರ್ಬೋದು, ಎಲ್ಲರೂ ಹೊದಿಕೆ ಒಬ್ಬವ್ವ, ಶಿವಕುಮಾರ ಸ್ವಾಮೀಜಿ ಎಲ್ಲರೂ ಒಬ್ಬ ವಿವಿಧವಾದ ಫೋಟೋಗಳನ್ನು ಇಟ್ಟು ಕನ್ನಡ ಭಾಷೆ ಕನ್ನಡ ನೆಲ ಮಾತಾಡಬೇಕು ಅಂತ ಕೇಳ್ತಾ ನಮ್ಮ ಮಾಮು ಟೀ ಸ್ಟಾಲ್ ಅವರಿಗೆ ಅವರೊಂದು ಮಾರ್ಗ ತೋರಿಸ್ಕೊಟ್ಟಿದ್ದಾರೆ. ಇಲ್ಲೆಲ್ಲ ಬರುವಂಥವರು ಟಿ ಎನ್ ಡಿ ಬರುವಂಥವರು ಆ ಫೋಟೋದಲ್ಲಿ ತುಂಬ ಸಂತೋಷವನ್ನು ಪಡೀತಾ ಇದ್ದಾರೆ. ಅವ್ರನ್ನ ದೇವರು ಆಶೀರ್ವದಿಸಲಿ. ನಮ್ಮ ಕನ್ನಡ ಸೇನೆ ತಾಲೂಕಿನ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೇನೆ, ಎಲ್ಲರಿಗೂ ವಂದನೆ, ನಮಸ್ಕಾರ. ಮೂಡ ಕಚೇರಿಗೆ ಮಂಡ್ಯವನ್ನು ಹೊರತುಪಡಿಸಿ KRPT ಶ್ರೀನಿವಾಸ್ ಅವರನ್ನು ಆಯ್ಕೆ ಮಾಡಿರುವುದು ಮಂಡ್ಯ ಬಿಜೆಪಿ ಕಾರ್ಯಕರ್ತರಿಗೆ ತೀವ್ರ ಅಸಮಾಧಾನವಾಗಿದೆ ಎಂದು HR ಅರವಿಂದ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಉದ್ದೇಶ ಏನಂತಂದ್ರೆ ಆಲ್ರೆಡಿ ನಾನು ನಿಮಗೆ ಪ್ರತಿನ ಕೊಟ್ಟಿದ್ದೀನಿ,
ನಮ್ಮ ಮಂಡ್ಯದವ್ರನ್ನ ಮತ್ತೆ ಮಂಡ್ಯದ ವಿಧಾನಸಭಾ ಕ್ಷೇತ್ರದವ್ರನ್ನ ಹೊರತುಪಡಿಸಿ ಹೊರಗಡೆ ಹಾಕಿರೋದ್ರಿಂದ ಬಹಳಷ್ಟು ಬೇಸರವಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಚಂದ್ರ ಶಿವಣ್ಣ ಮತ್ತೆ ಆರ್ಗ್ಯಾನಿಕ್ ಚಂದ್ರ ಮಧುಚಂದ್ರನು ಇಂಥವ್ರನ್ನ ಕೈಬಿಟ್ಟು ಬೇರೆಯವ್ರನ್ನ ಜೋಡಿಸ್ತಾರೆ ಅನ್ನೋ ಒಂದು ಭಯದ ವಾತಾವರಣ ನಮ್ಗೆ ಕಾಡ್ತಾ ಇದೆ. ಯಾಕಂದ್ರೆ ಶಿವಣ್ಣ ತಗೊಂಡಿದ್ದು ಕೇಂದ್ರ ಸಣ್ಣ ಮೊತ್ತದ ಮತ ಏನಲ್ಲ, 33,000 ಓಟ್ ತಗೊಂಡಿದ್ದಾರೆ. ಆ 33,000 ಓಟು ಅವ್ರನ್ನ ತಗೊಂಡಿಟ್ಕೊಂಡ ಅಭ್ಯರ್ಥಿನ ನಾವು ಯಾವ ರೀತಿ ಗೌರವಿಸ್ಬೇಕು, ಯಾವ ರೀತಿ ಉಳಿಸ್ಕೋಬೇಕು ಅನ್ನೋದು ಪ್ರತಿಯೊಬ್ಬ ಕಾರ್ಯಕರ್ತ ಬಂಧುಗಳಿಗೂ ಅದು ಅರಿವಿಗಿರ್ಬೇಕು. ಜೊತೆಗೆ ಹಿರಿಯ ನಮ್ಮ ಮೇಲ್ಬೆಲೆ ಏನಿರ್ತಾರೆ ರಾಜ್ಯ ಮಟ್ಟದ ನಾಯಕರು ಕೂಡ ಅದಕ್ಕೆ ಗಮನಿಸಿರ್ಬೇಕು. ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಚುನಾವಣೆ ಮುಂಚೆ ಅಭ್ಯರ್ಥಿಗಳ ಆಯ್ಕೆ ಹೇಗೆ ಅಂದ್ರೆ ಸ್ಕ್ರೂಟಿನಿಂಗ್ ಮಾಡಿ ಆ ಕ್ಷೇತ್ರದವರು ಮತದಾರರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿ ನಾವು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತೀವಿ ಅಂದಿದ್ರು. ಆದ್ರೆ ಅದರ ಮುಖೇನ ನಾನು ಮತ್ತೆ ಮಧುಚಂದ್ರ ಮತ್ತೆ ಸದಾನಂದ ಮೂರು ಜನ ಒಟ್ಟಿಗೆ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದ್ರು. ಹಾಗಾಗಿ ಬಹುಶಃ ನಗರದಲ್ಲಿ 19,000 ಓಟ್ ಬಂದಿತ್ತು, ಅದ್ರ ತಪ್ಪಾಗ್ಲಿಲ್ಲ. ನಾನು ಶಿವಣ್ಣ ಅವ್ರ ಶಕ್ತಿ ಇಲ್ಲ ಅಂತ ಹೇಳ್ತಾರ, ನಮ್ಮ ಸಂಘಟನೆ ಒಟ್ಟಿಗೆ ನಾವು ಮಾಡಿದ್ದು ಅಂತ ನಾ ಹೇಳ್ತಾ ಇರೋದು. ಅಂತೆಲ್ಲ ಕಾರ್ಯಕರ್ತರನ್ನು ಇವತ್ತು ಉಳಿಸ್ಕೊಳ್ಳುವಂತ ಅನಿವಾರ್ಯತೆ ಅಗತ್ಯ ನಮಗಿದೆ. ಯಾಕಂದ್ರೆ ಈ ಶ್ರೀನಿವಾಸ್ ಅವರಿಗೂ ಕೇರ್ ಬಿಡುವ ಎಲ್ಲಿಗೆ ಸಂಬಂಧ. ಜೊತೆಗೆ ಇನ್ನೊಂದೇನಂತಂದ್ರೆ ಮಂಡ್ಯದ ಸುತ್ತಮುತ್ತ 19 ಹಳ್ಳಿಗಳವರೇ ಆಗಬೇಕು ಅಂತ ಕಾನೂನು ಇದೆ ಅಂತ ಮೂಡಾದ್ರು ಬೈಲ ಇದೆ ಅಂತ ಆಕ್ಚುಲಿ ಮೊನ್ನೆ ಗೋಷ್ಠಿಯಲ್ಲಿ ಲೋಕೇಶ್, ಶ್ರೀನಿವಾಸ್, ಚಂದ್ರಶೇಖರ್ ಇದ್ದರು. ಮದ್ದೂರು ಪಟ್ಟಣದಲ್ಲಿ ಆಯೋಜಿಸಿದ್ದ ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರ ಸಂಘದ ತಾಲೂಕು ಶಾಖೆ ಉದ್ಘಾಟನಾ ಸಮಾರಂಭಕ್ಕೆ ಶಾಸಕರಾದ ಡಿಸಿ ತಮ್ಮಣ್ಣ ಚಾಲನೆ ನೀಡಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕೆಳವರ್ಗದ ಜನರಿಗೆ ಸಹಕಾರ ಸಂಘದ ಸವಲತ್ತುಗಳು ಸಮರ್ಪಕವಾಗಿ ತಲುಪುವ ಮೂಲಕ ಆರ್ಥಿಕಾಭಿವೃದ್ಧಿ ಹೊಂದಿ ಸಮಾಜದ ಮುಖ್ಯವಾಹಿನಿಗೆ ತರಬೇಕೆಂದು ಕಿವಿಮಾತು ಹೇಳಿದರು. ಇವಾಗ ಇಟ್ಟುಕೊಂಡು ಒಂದು 2 ವರ್ಷದಿಂದ 8 ಹಣ ರೆಕವರಿ ಮಾಡಿದೆ. ಇನ್ನು ಕೆಲವು ಎಂಕ್ವೈರಿ ನಡೀತಾ ಇದೆ. ಹೀಗೆ ಈ ಸಹಕಾರ ಸಂಘಗಳು ನಡೀತಾ ಇದೆ. ಒಂದು ಸೆಕ್ರೆಟರಿ 4 crore ಹಣ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿದಾಗ ಅಂದ್ರೆ ಎಲ್ಲರ ಜನರು ಅವೆಲ್ಲ ಆತ್ಮನಿರ್ಣಯ ಮಾಡಿಕೊಡೋದು ಅದ ಹೀಗೆ ಸಹಕಾರಿಗಳು ಪ್ರಜ್ಞಾವಂತರಾಗಿರ್ಬೋದು, ಬುದ್ಧಿವಂತರಾಗಿರ್ಬೋದು. ನಾನು ಜನರ ಸೇವೆಗೋಸ್ಕರ ಈ ಸಂಸ್ಥೆಗೆ ಬರ್ತಾ ಇದ್ದೀನಿ. ಇದು ಜನರ ಹಣ, ಈ ಸೊಸೈಟಿಯಲ್ಲಿ ಇರ್ತಕ್ಕಂಥದ್ದು ಸಹಕಾರ ಸಂಘದಲ್ಲಿ ಇರ್ತಕ್ಕಂಥದ್ದು ಜನರ ಹಣ, ಸಾರ್ವಜನಿಕ ಹಣ. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಜಯಲಕ್ಷ್ಮಮ್ಮ, ಜಿಲ್ಲಾ ಪಂಚಾಯತ್ ಸದಸ್ಯ ಬೋರಯ್ಯ, ಮಾಜಿ ಅಧ್ಯಕ್ಷ ಸುರೇಶ್, ಬಿಎಸ್ಪಿ ಪಕ್ಷದ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಂ ಕೃಷ್ಣಮೂರ್ತಿ, ಶಿವಕುಮಾರ್, ನಾಗಸಿದ್ದಾರ್ಥ, ರವಿಕುಮಾರ್, ದೊರೆಸ್ವಾಮಿ, ಕಬ್ಬಾಳಯ್ಯ ಸೇರಿದಂತೆ ಇತರರಿದ್ದರು. ಕೆಆರ್ಪೇಟೆ ಬಸ್ ಡಿಪೋನ ಕಿಕ್ಕೇರಿ ಮಾರ್ಗದ ಬಸ್ಸಿನಲ್ಲಿ ಕನ್ನಡದ ಡಿಂಡಿಮ ಬಾರಿಸಿ ಚಾಲಕ ಮತ್ತು ನಿರ್ವಾಹಕರು ಕನ್ನಡ ಪ್ರೇಮ ಮೆರೆದಿದ್ದಾರೆ. ಬಸ್ ಅನ್ನು ಕನ್ನಡ ಬಾವುಟಗಳು, ಕನ್ನಡ ಸಾಹಿತಿಗಳು ಮತ್ತು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿಗಳ ಭಾವಚಿತ್ರಗಳಿಂದ ಅಲಂಕರಿಸಿ ಕನ್ನಡ ದಿನಪತ್ರಿಕೆಗಳನ್ನು ಪ್ರಯಾಣಿಕರಿಗೆ ಓದಲು ನೀಡಿ ಕನ್ನಡ ಪ್ರೇಮ ಹಾಗೂ ಹೃದಯ ಶ್ರೀಮಂತಿಕೆಯನ್ನು ಪ್ರದರ್ಶನ ಮಾಡಿದ್ದಾರೆ. ಚಾಲಕ ಮುರಳೀಧರ್ ಮತ್ತು ನಿರ್ವಾಹಕ ರೇವಣ್ಣ ಅವರು ಕಳೆದ 12 ವರ್ಷಗಳಿಂದ ಬಸ್ ಅನ್ನು ಸಿಂಗರಿಸಿಕೊಂಡು ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸುತ್ತಾ ತಾಲೂಕಿನ ಜನತೆಯ ಅಭಿಮಾನಕ್ಕೆ ಭಾಜನರಾಗಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷನು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ದಿನನಿತ್ಯ ಓಡಾಡೋ ಪ್ರಯಾಣಿಕರಿಗೆ ನಾವು ಪತ್ರಿಕೆಯನ್ನು ಉಚಿತವಾಗಿ ಓದಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ. ಆ ಉದ್ದೇಶನ ಕನ್ನಡ ಅಭಿಮಾನ ಉಳಿಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಮಾಡ್ಕೊಂಡು ಬರ್ತಾ ಇದ್ವಿ ಪ್ರತಿ ವರ್ಷ. ಇದು ಯಾವ ಮಾರ್ಗ ಸಂಚರಿಸುವಂತ ಬಸ್? ಇದು ಕಿಕ್ಕೇರಿ ಅಣ್ಣೆಚಕ್ನಳ್ಳಿ ಮಾರ್ಗವಾಗಿ ಸಂಚರಿಸಿದೆ. ರೋಡ್ ಅಂತೂ ವಿಪರೀತ ಗುಂಡಿಯಾಗಿದೆ, ಆದ್ರಿಂದ ಹೊರಗಡೆ ನಾವು ಡೆಕೋರೇಷನ್ ಮಾಡೋಕ್ಕಾಗಲಿಲ್ಲ. ಹೊರಗಡೆ ಆದಷ್ಟು ಒಳಗಡೆ ಮಾಡ್ಕೊಂಡಿದ್ದೀವಿ. ಬಸ್ ಡಿಪೋ ಮ್ಯಾನೇಜರ್ ಶಿವಕುಮಾರ್ ಕನ್ನಡ ಪ್ರೇಮಿಗಳಾದ ರೇವಣ್ಣ ಮತ್ತು ಮುರಳೀಧರ್ ಅವರ ಕನ್ನಡ ಪ್ರೇಮವನ್ನು ಕೊಂಡಾಡಿದ್ದಾರೆ. ದಿನಾಂಕ 4/11/2019 ದೆಹಲಿಯಲ್ಲಿ ನಡೆಯುವ ಉದ್ಯೋಗ ಖಾತ್ರಿ ರಾಷ್ಟ್ರೀಯ ಸಮಾವೇಶ ಕುರಿತು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಅಧ್ಯಕ್ಷರಾದ ಎಂ ಪುಟ್ಟಮಾದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಹಿಡಿತ ಮತ್ತೆ ಅದಕ್ಕಾಗಿ ಕಿತ್ತಾಟವನ್ನ ಮಾಡೋದು ಬಿಟ್ಟರೆ ಜನರ ಅಭಿವೃದ್ಧಿಯನ್ನು ಮಾಡೋದರಲ್ಲಿ ಸಂಪೂರ್ಣ ಅವರು ಸೋತಿದ್ದಾರೆ ಎನ್ನುವಂಥದ್ದು ಈ 100 ದಿನಗಳ ಅವರ ಸಾಧನೆ. ಹಿಂದಿನ ಮೈತ್ರಿ ಸರ್ಕಾರ ಎಷ್ಟೋ ಅನುಕೂಲವನ್ನ ಕಲ್ಪಿಸ್ತಾ ಇತ್ತು ಅನ್ನುವಂಥದ್ದು ಇವತ್ತು ಜನರ ಭಾವನೆಯಲ್ಲೂ ಇದೆ. ಕೆಲವು ಅನುಕೂಲಗಳನ್ನು ಅದು ಮಾಡಿಕೊಂಡಿತ್ತು, ಆದರೆ ಈ ಸರ್ಕಾರ ಅಂತೂ
ಎಲ್ಲ ವಿಭಾಗದ ಜನರನ್ನು ಇವತ್ತು ಪೋಷಣೆ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಇದು ಖಂಡನೀಯವಾದದ್ದು ಅನ್ನುವುದನ್ನು ಹೇಳ್ತಾ ಅದೇ ದಾರಿಯಲ್ಲಿ ಅಧಿಕಾರಕ್ಕೆ ಬಂದಂತಹ ಮೋದಿ ಸರ್ಕಾರವು ಸಹ ಅವರು ಕೇವಲ ಈ ರಾಷ್ಟ್ರದ ಅಭಿವೃದ್ಧಿಗೆ ಶ್ರಮಿಸಬೇಕಾದಂತವರು, ರಾಷ್ಟ್ರದ ಅಭಿವೃದ್ಧಿಯನ್ನು ಬಿಟ್ಟು ಅಭಿವೃದ್ಧಿಗೆ ವಿರುದ್ಧವಾದಂತ ಮುಖಬಂಧದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಆ ಕಾರಣದಿಂದಲೇ ಇವತ್ತು ಆರ್ಥಿಕವಾದಂತಹ ಹಿನ್ನಡೆಯನ್ನು ನಾವು ಅನುಭವಿಸ್ತಾ ಇದ್ದೇವೆ. ಅದರ ಭಾಗವಾಗಿ ರಾಷ್ಟ್ರ ಮಟ್ಟದ ಉದ್ಯೋಗ ಖಾತ್ರಿ ಸಮಾವೇಶವನ್ನ ಡೆಲ್ಲಿಯಲ್ಲಿ ನಾವು ಸಂಘಟಿಸ್ತಾ ಇತ್ತೀಚೆಗೆ ನೋಬೆಲ್ ಪುರಸ್ಕೃತವಾದಂತಹ ಬ್ಯಾನರ್ಜಿಯವರು ಹೇಳಿದಂತಹ ಮಾತು, ಖರೀದಿ ಮಾಡುವಂತ ಹಕ್ಕು ಕಳ್ಕೊಬಿಟ್ರೆ ಅಭಿವೃದ್ಧಿ ಸಾಧ್ಯವೇ ಇಲ್ಲ, ಆ ಖರೀದಿ ಮಾಡುವಂತ ಹಕ್ಕನ್ನ ಕಲ್ಪಿಸಬೇಕು ಸಿಗಬೇಕು ಅಂತ ಹೇಳಿದ್ರೆ, ವಿಶೇಷವಾಗಿ ಉದ್ಯೋಗ ಖಾತ್ರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ಪ್ರತಿ ತಿಂಗಳು ಜನರಿಗೆ ಕೊಡಬೇಕು. ಆ ಕೊಡೋದ್ರ ಮೂಲಕ ರಾಷ್ಟ್ರದ ಎಲ್ಲ ತರದ ಉತ್ಪನ್ನಗಳು ಉದ್ಯಮಗಳು ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನ ಏನ್ ಹೇಳಿದಾರೋ, ಈ ದೃಷ್ಟಿಯಲ್ಲಿ ನಾವು 4ನೇ ತಾರೀಕು ಡೆಲ್ಲಿಯಲ್ಲಿ ರಾಷ್ಟ್ರ ಮಟ್ಟದ ಸಮಾವೇಶ ಮಾಡ್ತಾ ಇದೀವಿ. ಆ ರಾಷ್ಟ್ರ ಮಟ್ಟದ ಸಮಾವೇಶದಲ್ಲಿ ಹಲವಾರು ಚಿಂತಕರು ಭಾಗವಹಿಸಿ ಅದರಲ್ಲಿ 1500 ಜನರು ಪ್ರಮುಖರು ಭಾಗವಹಿಸ್ತಾರೆ. ನಮ್ಮ ಜಿಲ್ಲೆಯಿಂದಲೂ ಸಹ 10 ಜನ ನಾವು ಭಾಗವಹಿಸ್ತಾ ಇದ್ದೀವಿ. ಗೋಷ್ಠಿಯಲ್ಲಿ ಬಿ ಹನುಮೇಶ್, ಶಿವಮಲ್ಲಯ್ಯ, ಸುರೇಂದ್ರ, ಪ್ರಭಾವತಿ, ಅಬ್ದುಲ್ಲಾ ಇದ್ದರು. ಮಳವಳ್ಳಿ ತಾಲೂಕಿನ ಹಲಗೂರು ಸಮೀಪದ ಅಂತರವಳ್ಳಿ ಗ್ರಾಮದಿಂದ ಹೊಸಪುರ ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿ ಸೇತುವೆ ನಿರ್ಮಾಣಕ್ಕಾಗಿ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸುಮಾರು ವರ್ಷಗಳಿಂದ ಈ ರಸ್ತೆಯು ಗುಂಡಿಗಳಿಂದ ಕೂಡಿದ್ದು ಸಾರ್ವಜನಿಕರು ಹರಸಾಹಸ ಮಾಡಿ ವಾಹನಗಳನ್ನು ಚಲನೆ ಮಾಡಬೇಕಾದ ಅನಿವಾರ್ಯತೆ ಬಂದೊದಗಿದೆ. ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪುಟ್ಟೇಗೌಡ ಮಾತನಾಡಿ, ಈ ರಸ್ತೆಯಲ್ಲಿ ದಿನನಿತ್ಯ 100 ವಾಹನಗಳು ಓಡಾಡುತ್ತವೆ. ಈ ಭಾಗದಲ್ಲಿ ಇರುವ ನಮ್ಮ ಜಮೀನಿಗೆ ಓಡಾಡಲು ರೈತರಿಗೆ ತುಂಬಾ ತೊಂದರೆಯಾಗುತ್ತಿದೆ. ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿಗೆ ಮನವಿ ನೀಡಿದರೆ ಜಿಲ್ಲಾ ಪಂಚಾಯಿತಿ ಕಡೆ ತೋರಿಸುತ್ತಾರೆ. ಜಿಲ್ಲಾ ಪಂಚಾಯಿತಿಗೆ ತಿಳಿಸಿದರೆ ನಮಗೆ ಬರಲ್ಲ ಎಂಬ ಕುಂಟು ನೆಪ ಹೇಳುತ್ತಾರೆ. ದಯಮಾಡಿ ಶೀಘ್ರದಲ್ಲೇ ರಸ್ತೆ ಸರಿ ಮಾಡದಿದ್ದರೆ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುವುದಾಗಿ ತಿಳಿಸಿದರು. ಯಾರು ತುರ್ತು ಕ್ರಮ ತಕ್ಕದೇ ಇಲ್ಲ ಅನ್ನೋದು ಇನ್ನು ನಾವು ಮೇಲ್ಪಟ್ಟ ಅಧಿಕಾರಿಗಳ ಹತ್ರ ಹೋಗ್ಬೇಕಾಗುತ್ತೆ. ಇದು ಕೊನೆ ನಿರ್ಧಾರ. ಪಂಚಾಯತಿಯವರ ಅದು ನಮ್ಮ ಪಂಚಾಯತಿಯವರು ನಮಗೆ ಬರಲ್ಲ ಅಂತಾರೆ, ಆಮೇಲೆ ಜಿಲ್ಲಾ ಪಂಚಾಯತಿಯವರು ನಮಗೆ ಬರಲ್ಲ ಇದು ಅಂತ ಅವ್ರು ಅಂತಾರೆ, ಇರಿಗೇಷನ್ ಅವರು ನಮಗೆ ಬರುತ್ತೆ ಅಂತಾರೆ, ಇರಿಗೇಷನ್ ಕೆಳಗೆ ನಮಗೆ ಬರೋದು ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಬರುತ್ತೆ ಅಂತ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ನವ್ರು ಹೇಳ್ತಾರೆ. ಅಧಿಕಾರಿಗಳು ಒಬ್ಬರ ಮೇಲೆ ಒಬ್ಬ ಹೇಳೋದಲ್ದೇ ಬೇರೆ ಕೆಲಸವೇ ಇಲ್ಲ ಅವ್ರಿಗೆ. ಅವ್ರಿಗೆ ಜೀಪ್ ಕೊಡೋದು ಸರ್ಕಾರ, ಮೇನ್ ರೋಡಲ್ಲಿ ಹೋಗ್ತಿದ್ದೆ ಮೇನ್ ರೋಡಲ್ಲಿ ಬರ್ತಾರೆ, ಮನೆ ಸೇರ್ಕೋತಾರೆ. ಅವ್ರಿಗೆ ಹಳ್ಳಿ ರೈತರ ಕಷ್ಟ ಸುಖವೇ ಗೊತ್ತಿಲ್ಲ ಯಾವುದೇ ಥರದಲ್ಲಿ. ಇಂಥ ಅಧಿಕಾರಿಗಳು ಕಟ್ಕೊಂಡು ನಾವು ಯಾವ ರೀತಿ ಜೀವನ ಮಾಡೋದು, ಯಾವ ರೀತಿ ವ್ಯವಸ್ಥಿತವಾಗಿ ನಡ್ಕೋಬೇಕು ಮುಂದೆ ಆ ದೇವ್ರಿಗೆ ಗೊತ್ತು. ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಮಂಡ್ಯ ಇವರ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕಾಯಕಯೋಗಿ ರಾಜ್ಯ ಮಟ್ಟದ ಕವನ ಸಂಕಲನ ಬಿಡುಗಡೆ, 21ನೇ ಕವಿಕಾವ್ಯ ಮೇಳ ಹಾಗೂ ಗಣ್ಯರಿಗೆ ಕಾಯಕಯೋಗಿ ಬಸವಶ್ರೀ ಕಾವ್ಯ ಸಿಂಧು ಪುರಸ್ಕಾರ ಸಮಾರಂಭವು ದಿನಾಂಕ 5/11/2019 ನಗರದ ಗಾಂಧಿ ಭವನದಲ್ಲಿ ನಡೆಯಲಿದೆ ಎಂದು ಪೋತೆಯರ ಮಹಾದೇವು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಪುಸ್ತಕಗಳನ್ನು ಬಿಡುಗಡೆ ಮಾಡಿತ್ತು. ಈ ಸಾರಿ 21ನೇ ಕವಿ ಕಾವ್ಯ ಮೇಳದ ಅಂಗವಾಗಿ ರಾಜ್ಯ ಮಟ್ಟದ ಆಯ್ದ ಕವಿಗಳಿಂದ ಕ್ರೋಢೀಕರಿಸುವಂತ ಕಾಯಕಯೋಗಿ ಕವನ ಸಂಕಲನ ಬಿಡುಗಡೆ ಮಾಡ್ತಾ ಇದ್ದೀವಿ. ಇಂತಹ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ಆಗಮಿಸಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿ ತಮ್ಮೆಲ್ಲರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಗೋಷ್ಠಿಯಲ್ಲಿ ಶ್ರೀಮತಿ ರತ್ನಮ್ಮ, ಮಂಜುಳಾ ರಮೇಶ್, ಅಹಮದ್ ಪಾಷಾ ಇದ್ದರು. ಮಳವಳ್ಳಿ ಪಟ್ಟಣದ ದೊಡ್ಡಕೆರೆಯಲ್ಲಿ ಜಲಕ್ರೀಡೆ ಕಾರ್ಯಕ್ರಮಕ್ಕೆ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ಚಾಲನೆ ನೀಡಿದರು.
ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ತಾಲೂಕಿನ ಶಿವನ ಸಮುದ್ರದಲ್ಲಿ ನವೆಂಬರ್ 9 ಮತ್ತು 10 ನಡೆಯಲಿರುವ ಗಗನಚುಕ್ಕಿ ಜಲಪಾತೋತ್ಸವ ಅಂಗವಾಗಿ ಪಟ್ಟಣದ ದೊಡ್ಡಕೆರೆಯಲ್ಲಿ 3 ಕಾಲ ಜಲಕ್ರೀಡೆಯನ್ನು ಆಯೋಜನೆ ಮಾಡಲಾಗಿದೆ. ನಾಗರಿಕರು ಪ್ರಯೋಜನ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಮುಖ್ಯಮಂತ್ರಿಗಳಾಗಿದ್ದಾಗ ಮೊದಲನೇ ಬಾರಿಗೆ ಜಲಪಾತೋತ್ಸವ ಅಂತ ಪ್ರಾರಂಭ ಮಾಡಿದ್ದಾರೆ. ಮಳವಳ್ಳಿ ಗಗನಚುಕ್ಕಿ ಜಲಪಾತೋತ್ಸವ ಅಂತ ಪ್ರಾರಂಭ ಬಹಳ ಅದ್ಧೂರಿಯಾಗಿ 2 ಕಾಲ ನಡೆಯಿತು. ಅವತ್ತು ಕೂಡ ಈ ಥರ ಒಂದು ಕಾರ್ಯಕ್ರಮ, ಬೋಟಿಂಗು, ರಾಫ್ಟಿಂಗು ಇಂಥ ಕಾರ್ಯಕ್ರಮ ಮಾಡಿರಲಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣ ಇರ್ಬೋದು, ಅದು ಅನುಭವದ ಕೊರತೆನೋ ಅಥವಾ ಬೇರೆ ಏನೋ. ಬಟ್ ಈಗ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಉಪ ವಿಭಾಗಾಧಿಕಾರಿಗಳು ಆ ವಿಚಾರವಾಗಿ ಬಹಳಷ್ಟು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಇವತ್ತು ಇದೆಲ್ಲ ಆಗಲಿಕ್ಕೆ ಶ್ರೀ ಜಿಲ್ಲಾಧಿಕಾರಿಗಳು ಭಾಳ ಮುಖ್ಯ ಅಂತಕ್ಕಂಥ ಹೇಳ್ತಾರೆ. ಫಸ್ಟು ಉತ್ಸವ 9 ನಡೀತದೆ, ಅದು ಮುಂಚಿತವಾಗಿ ಏನೇನು ಮಾಡಬೇಕು, ಟೂರಿಸಮ್ನ ಆಕರ್ಷಣೆ ಮಾಡಬೇಕು, ಮಳವಳ್ಳಿ ಇಂದನೇ ಪ್ರಾರಂಭ ಆಗಬೇಕು ಬಾರ್ಡ್ರಿಂದನೆ ಅಂತೇಳಿ ಅವರು ನಮಗೆ ಅಲ್ಲಿ ತಕ್ಷಣ ಹೇಳಿದಾಗ ನನಗಂತೂ ತುಂಬ ಸಂತೋಷ ಆಯಿತು. ಇದೇ ವೇಳೆ ಉಪವಿಭಾಗಾಧಿಕಾರಿ ಸೂರಜ್, ತಹಶೀಲ್ದಾರ್ ಚಂದ್ರಮೌಳಿ, ಪುರಸಭೆ ಮುಖ್ಯಾಧಿಕಾರಿ ಗಂಗಾಧರ್, ತಾಲೂಕು ನಿರ್ವಾಹಕ ಅಧಿಕಾರಿ ಸತೀಶ್, ಜಿಲ್ಲಾ ಪಂಚಾಯಿತಿ ಸದಸ್ಯರು, ಪುರಸಭೆಯ ಸದಸ್ಯರು ಹಾಜರಿದ್ದರು. ಕೆಆರ್ಪೇಟೆ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗೆ ವಿಶ್ವ ಅಯೋಡಿನ್ ಕೊರತೆಯ ನಿಯಂತ್ರಣ ದಿನ ಅರಿವು ಮತ್ತು ಸಪ್ತಾಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಎಚ್ಡಿ ಹರೀಶ್ ಗಿಡಕ್ಕೆ ನೀರು ಎರೆಯುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಅಯೋಡಿನ್ ಯುಕ್ತ ಉಪ್ಪನ್ನು ಬಳಕೆ ಮಾಡುವ ಮೂಲಕ ನೂರ್ಕಾಲ ಆರೋಗ್ಯವಂತರಾಗಿ ನೆಮ್ಮದಿಯ ಜೀವನ ನಡೆಸಬೇಕು ಎಂದು ತಿಳಿಸಿದರು. ಮತ್ತೆ ಹಾರ್ಟು ಹೊಡ್ಕೊಳ್ಳೋದು ಕಡಿಮೆ ಆಗುತ್ತೆ, ಮತ್ತೆ ಕಾಲುಗಳಲ್ಲಿ ಊತ ಬರುತ್ತೆ, ಅರ್ಥ ಆಯ್ತಾ? ಆಮೇಲೆ ಸ್ಕಿನ್ ಏನು ಚರ್ಮ ಇರ್ತದೆ ಅದು ಒಣಗ್ದಂಗಾಗುತ್ತೆ. ಅವ್ರು ಹೆಚ್ಚು ಹೆಚ್ಚು ಏನಾಗ್ತದೆ ಅಂತಂದ್ರೆ ಚಳಿ ಚಳಿ, ಯಾವಾಗಲೂ ಅವ್ರಿಗೆ ಚಳಿ ಚಳಿ, ಚಳಿಗಾಲ ಅಲ್ಲದೆ ಇದ್ರು ಕೂಡ ಈ ಬಿಸಿಲು ಇರ್ತದೆ ಅವ್ರಿಗೆ ಚಳಿ ಅಂತ ಒಂದು ಚಳಿಯ ಇದೆ ಅನ್ನೋ ಒಂದು ಲಕ್ಷಣಗಳು ಅವ್ರಿಗೆ ಕಾಣಿಸ್ಕೊತಾ ಇರ್ತದೆ. ಆಮೇಲೆ ವೆಯ್ಟ್ ಜಾಸ್ತಿ ಆಗ್ತಾ ಹೋಗ್ತದೆ, ಅರ್ಥ ಆಯ್ತಾ? ಅವ್ರು ವೆಯ್ಟ್ ಜಾಸ್ತಿ ಆಗ್ತಾ ಅಂದ್ರೆ ನಮ್ ಯಾವುದೇ ಒಂದು ನಮ್ಮಲ್ಲಿ ಈಗ ನಾವು ತಿಂದರೆ ಏನಾದ್ರು ಆಹಾರ ಪದಾರ್ಥ ತಿಂದಾಗ ಅದು ಕಾರ್ಬೋಹೈಡ್ರೇಟ್ ಇರ್ಬೋದು, ಫ್ಯಾಟ್ ಇರ್ಬೋದು, ಪ್ರೋಟೀನ್ ಇರ್ಬೋದು, ಅದು ಅರಗಿಸ್ಕೋಬೇಕು ಅಂದ್ರೆ ಅದು ಅರಗಿಸುವಂತಹ ಶಕ್ತಿ ನಮ್ಮ ಪ್ರತಿಯೊಂದು ಜೀವಕೋಶಗಳಲ್ಲಿ ಇರಬೇಕು. ಈ ಥೈರಾಯ್ಡ್ ಹಾರ್ಮೋನ್ ಕರಗಿಸುವಂತ ಮೆಟಾಬಾಲಿಕ್ ಆಕ್ಟಿವಿಟಿನ ಕಡಿಮೆ ಮಾಡಿದಾಗ ಅರಗಿಸ್ಕೊಳ್ಳೋ ಶಕ್ತಿ ಕೂಡ ಕಡಿಮೆ ಆಗ್ತದೆ, ಆಗ ನಮ್ಮಲ್ಲಿ ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಫೆಟಿಗಿಲಿಟಿ ಸುಸ್ತಾಗ್ತದೆ. ಆಮೇಲೆ ಗಂಟು ಹೋಶ್ನೆಸ್ ಆಫ್ ವಾಯ್ಸ್ ಅಂತ ಹೇಳ್ತೀವಿ, ಅಂದ್ರೆ ಧ್ವನಿ ಬದಲಾವಣೆ ಆಗ್ತದೆ, ಅರ್ಥ ಆಯ್ತಾ? ಮತ್ತೆ ಮನೆ ಮುಟ್ಟಿನಲ್ಲಿ ಹೆಣ್ಮಕ್ಳಿಗೆ ಮುಟ್ಟಿನಲ್ಲಿ ಆ ಕಡೆ ಕಡೆ ವ್ಯತ್ಯಾಸ ಆಗೋದು ಇವೆಲ್ಲ ಆಗ್ತಾ ಇರ್ತದೆ. ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಶಿವಮ್ಮ, ಯೋಜನಾಧಿಕಾರಿ ಚಂದ್ರಶೇಖರ್, ಹಿರಿಯ ಆರೋಗ್ಯ ಪರಿವೀಕ್ಷಕರಾದ ಶೀಲನೆರೆ ಸತೀಶ್ ಮತ್ತಿತರರು ಭಾಗವಹಿಸಿದ್ದರು. ಇಂದಿನ ಹವಾಮಾನ ವರದಿ: ಗರಿಷ್ಠ ಉಷ್ಣಾಂಶ 29 ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 21 ಸೆಲ್ಸಿಯಸ್. ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ: ಒಳಹರಿವು 7768 ಕ್ಯೂಸೆಕ್ಸ್, ಹೊರಹರಿವು 7560 ಕ್ಯೂಸೆಕ್ಸ್, ಗರಿಷ್ಠ ಮಟ್ಟ 124.80 ಅಡಿಗಳು. ಇಂದಿನ ನೀರಿನ ಮಟ್ಟ 124.80 ಅಡಿಗಳು.